हेलो फ्रेंड्स, शास्त्री किचन गे स्वागत। इवत्तु नानु ಹೀರೆಕಾಯಲ್ಲಿ ಕೂಟ್ ಮಾಡ್ತಾ ಇದ್ದೀನಿ। ಇದಕ್ಕೆ ಎರಡು ಹೀರೆಕಾಯಿ ತಗೊಂಡಿದ್ದೀನಿ। ಹೀರೆಕಾಯಿ ಸಿಪ್ಪೆ ತೆಗೆದುಬಿಟ್ಟು ಈ ತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ। ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಮಾಡ್ತೀನಿ। ಆ ರೆಸಿಪಿ ಲಿಂಕ್ ನಾನು ನಿಮಗೆ ಕೊಡ್ತೀನಿ। ಸೋ ಈಗ ಇದು ಹೀರೆಕಾಯಿ ಕೂಟ್ ಮಾಡೋದು ನೋಡೋಣ। ಒಂದು ಪ್ರೆಷರ್ ಕುಕ್ಕರ್ ಗೆ 1 ಕಪ್ ತೊಗರಿ ಬೇಳೆ ಹಾಕೊಳ್ಳತಾ ಇದ್ದೀನಿ। ತೊಗರಿ ಬೇಳೆನ ಚೆನ್ನಾಗಿ ತೊಳ್ಕೊಳ್ಳೋಣ। ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿ ಹಾಕ್ತಾ ಇದ್ದೀನಿ। ಅರ್ಧ ಚಮಚ ಅರಿಶಿನ ಮತ್ತೆ 2 ಕಪ್ ನೀರು। ಇದನ್ನ 2 ವಿಸಿಲ್ ಪ್ರೆಷರ್ ಕುಕ್ ಮಾಡ್ಕೊಳ್ಳೋಣ। ಚೆನ್ನಾಗಿ ಸಾಫ್ಟ್ ಆಗಿ ಕುಕ್ ಆಗೋ ತನಕ ಬೇಳೆ ಮತ್ತೆ ಹೋಳು ಬೇಯೋಷ್ಟರಲ್ಲಿ ಕೂಟ್ಗೆ ರುಬ್ಕೊಂಡು ಬಿಡೋಣ। ಅದಕ್ಕೆ 2 ಚಮಚ ಧನಿಯಾ ಹಾಕೊಳ್ತಾ ಇದೀನಿ ಒಂದು ಬಾಣಲಿಗೆ। ಧನಿಯಾನ ಸ್ವಲ್ಪ ಹುರ್ಕೊಳ್ಳೋಣ। ಅದು ಕಲರ್ ಚೇಂಜ್ ಆಗಿ ಗಮ್ಮಂತ ವಾಸನೆ ಬರೋ ತನಕ। ಈಗ ಇದು ಹುರ್ಕೊಂಡಾಗಿದೆ, ಇದನ್ನ ಬೇರೆ ಒಂದು ಪ್ಲೇಟ್ ಗೆ ತಗೊಂಡ್ಬಿಡ್ತೀನಿ। ಈಗ 1 ಚಮಚ ಉದ್ದಿನ ಬೇಳೆ ಇದು ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ತೀನಿ ಇದನ್ನ। ಇದು ಕಲರ್ ಚೇಂಜ್ ಆಗಿದೆ, ಈಗ ಇದನ್ನು ಬೇರೆ ಪ್ಲೇಟಿಗೆ ತಗೊಂಡ್ಬಿಡ್ತೀನಿ। ಈಗ ಇದಕ್ಕೆ 1 ಚಮಚ ಜೀರಿಗೆ ಮತ್ತೆ 1/4 ಚಮಚ ಅಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ। ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತೀನಿ। ಇದು ಆಲ್ಮೋಸ್ಟ್ ಆಗಿದೆ। ಈಗ ಇದಕ್ಕೆ 1 ಚಮಚ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ। ಇದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತೀನಿ। ಇದನ್ನ ಬೇರೆ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ। ಈಗ ಇದಕ್ಕೆ 1 ಚಮಚ ಎಣ್ಣೆ ಹಾಕ್ಕೊಳ್ತೀನಿ। ಇದಕ್ಕೆ 4 ಮೆಣಸು ಕಾಳು, ಖಾರ ಜಾಸ್ತಿ ಆಗ್ಬಿಡುತ್ತೆ ಜಾಸ್ತಿ ಹಾಕೊಂಡ್ರೆ, ಅದಕ್ಕೆ ನಾನು 4 ಹಾಕೊಳ್ತಾ ಇದ್ದೀನಿ। ಮತ್ತೆ 4 ಒಣಮೆಣಸಿನಕಾಯಿ ಬ್ಯಾಡ್ಗೆದು, ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು। ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ। ಈಗ ಇದಾಗಿದೆ, ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ। ಈಗ ಈ ಹುರಿದಿಟ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ। ಈಗ ಇದಕ್ಕೆ ಮೆಣಸಿನಕಾಯಿ ಮತ್ತು ಮೆಣಸು ಸೇರಿಸ್ಕೊಳ್ಳೋಣ। ಈಗ ಇದಕ್ಕೆ ಒಣ ಕೊಬ್ಬರಿ 1 ಕಪ್ ಹಾಕೊಳ್ಳೋಣ। ಒಣ ಕೊಬ್ಬರಿ ತುರಿ 1 ಕಪ್ ಮತ್ತು ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ನೀರಿನ ಜೊತೆ ಹಾಕ್ತಾ ಇದ್ದೀನಿ। ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ। ಈ ಥರ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ। ಈಗ ಬೇಳೆನೂ ಚೆನ್ನಾಗಿ ಬೆಂದಿದೆ, ಈಗ ಕೂಟ್ ಮಾಡೋಣ। ಇದೇ ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕೊಳ್ಳೋಣ। ತುಪ್ಪ ಸ್ವಲ್ಪ ಕರಗಲಿ। ಇದಕ್ಕೆ 1 ಚಮಚ ಸಾಸಿವೆ, ಇದು ಸ್ವಲ್ಪ ಸಿಡಿಡಿ ಸಾಸಿವೆ, 1/4 ಚಮಚ ಅಷ್ಟು ಮೆಂತ್ಯ ಕಾಳು. ಮೆಂತ್ಯ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ। ಈಗ ಇದು ಸಿಡಿತಾ ಇದೆ, ಇದಕ್ಕೆ ಇಂಗು ಮತ್ತು ಒಣಮೆಣಸಿನಕಾಯಿ 2, ಕರಿಬೇವು ಸ್ವಲ್ಪ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ಇದು ಕುದೀತಾ ಇದೆ. ಈಗ ಇದಕ್ಕೆ ಈಗ ಬೇಳೆ ಮತ್ತು ಹೀರೆಕಾಯಿ ಹಾಕ್ಕೊಳ್ಳೋಣ. ಇದಕ್ಕೆ ಈಗ ಇದನ್ನ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಆಗಲಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲಾನು. ಇದು ಚೆನ್ನಾಗಿ ಕುದೀತಾ ಇದೆ. ಸೋ ಈಗ ಹೀರೆಕಾಯಿ ಕೂಟ ಆಗಿದೆ. ಸ್ಟವ್ ಆಫ್ ಮಾಡ್ಬಿಡೋಣ. ಟೇಸ್ಟಿ ಆ್ಯಂಡ್ ಹೆಲ್ದಿ ಹೀರೆಕಾಯಿ ಕೂಟು ರೆಡಿಯಾಗಿದೆ. ಇದು ತುಂಬ ಸಿಂಪಲ್ ರೆಸಿಪಿ, ತುಂಬ ಬೇಗನೂ ಮಾಡ್ಬೋದು. ಟೇಸ್ಟಿ ಆ್ಯಂಡ್ ಹೆಲ್ದಿ ಹೀರೆಕಾಯಿ ಕೂಟು ರೆಡಿಯಾಗಿದೆ. ಈ ರೆಸಿಪಿನ ನೀವು ಟ್ರೈ ಮಾಡಿ, ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು.